ನಮಸ್ಕಾರ ಎಲ್ರಿಗೂ. ಇವತ್ತು ಸೆಲೆಬ್ರಿಟಿ ಶೋ ನಡೀತು, ಸ್ವಲ್ಪ ಲೇಟ್ ಆಯಿತು. ಬಟ್ ಟೋಬಿ ಅನ್ನುವಂಥ ಸಿನಿಮಾದು ಮೊದಲಿಗೆ ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರಿಗೆ, ಅವ್ರು ಬಂದು ಇಲ್ಲಿ ನಮ್ಮ ಸಿನಿಮಾ ನೋಡಿದ್ದಕ್ಕೆ, 2.5 ಗಂಟೆ ನಮ್ಮ ಜೊತೆ ವಿನಿಯೋಗಿಸೋದಕ್ಕೆ, ಅವರಿಗೆ ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಂಥ ದೊಡ್ಡ ಕಲಾವಿದರು ನಮಗೋಸ್ಕರ ಇಷ್ಟು ಟೈಮನ್ನು ಕೊಡ್ತಿರೋದು ನಮ್ಮ ಭಾಗ್ಯ. ಆ್ಯಂಡ್ ಎಲ್ಲರ ಸಪೋರ್ಟು, ಎಲ್ಲರ ಪ್ರೀತಿ, ಆ್ಯಂಡ್ ಸಿನಿಮಾ ನೋಡಿದಾಗ ಆಗಿರುವಂಥ ರೆಸ್ಪಾನ್ಸು, ಅದು ನೋಡಿದಾಗ ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ತುಂಬ ಕಡೆ ಒಂದು ರೀತಿಯ ಫೋರ್ಸ್ಡ್ ಒಪಿನಿಯನ್ ವ್ಯಕ್ತವಾಗ್ತಾ ಇತ್ತು, ಕೆಲವು ಕಡೆ ಅದು ಒಪಿನಿಯನ್ ನಿಜ ಕೂಡ ಆಗಿತ್ತು. ಬಟ್ ಈಗ ಎಷ್ಟೋ ಸಮಾಧಾನ ಆಗುತ್ತೆ ಅವ್ರ ಒಪಿನಿಯನನ್ನು ನೋಡಿದಾಗ. ಯಾಕಂದರೆ ಒಂದು ಇಷ್ಟು ಇಮೋಷ್ನಲಿ ಇಂಟೆನ್ಸ್ ಇರುವಂತಹ ಒಂದು ಫ್ಯಾಮಿಲಿ ಸಿನಿಮಾನ ನಿಮ್ಮ ಮುಂದೆ ತರಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್ ಆಗಿತ್ತು. ಆ್ಯಂಡ್ ಇವತ್ತು ನಮ್ಮ ಸೆಲೆಬ್ರಿಟಿಗಳಿಗೆ ಅದು ದಾಟಿದೆ. ಸೊ ದಯವಿಟ್ಟು ನೀವು ಕೂಡ ಸಿನಿಮಾ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ತಂದೆ ಮಗಳ ರಿಲೇಷನ್ನ ಎಂಜಾಯ್ ಮಾಡಿ. ಟೋಬಿ, ಥ್ಯಾಂಕ್ ಯು. ಅವ್ರು ಹೇಳಿದ್ದೆಲ್ಲನೂ ಅದ್ರ ಜೊತೆ ನಾವು ಸ್ಟಾರ್ಟಿಂಗಲ್ಲಿ ಜನರ ಅಟೆನ್ಷನ್ ತಗೊಳ್ಳೋಕ್ಕೆ ಏನು ಒಂದು ಕಾಂಟೆಂಟ್ ಬೇಕಿತ್ತು ಅದನ್ನು ಆ ರಿವೆಂಜ್ ಫೈನಲ್ಲಾಗಿ ಯಾಕೆ ರಿವೆಂಜ್ ತೊಗೋಬೇಕು ಅನ್ನೋದನ್ನ ಪ್ರೊಜೆಕ್ಟ್ ಮಾಡಿದ್ವಿ. ಬಟ್ ಈಗ ಜನ ಸಿನಿಮಾ ಬಂದು ನೋಡಿದಾಗ ಅವ್ರಿಗೆ ಇದರಲ್ಲಿ ಅಷ್ಟು ಬ್ಯೂಟಿಫುಲ್ ಫ್ಯಾಮಿಲಿ ಎಲಿಮೆಂಟ್ಸ್, ಆಮೇಲೆ ಆ ಸಂಬಂಧಗಳ ಬಗ್ಗೆ ಎಷ್ಟು ತೋರಿಸಿದ್ದಾರೆ, ಅದನ್ನು ತುಂಬ ಸಟಲಾಗಿ ಹೇರದಂಗೆ ಬರೀ ವ್ಯಕ್ತಪಡಿಸಿರೋದು, ಜನ ಅದನ್ನು ಮೆಚ್ಕೊಳ್ತಾ ಇರೋದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ಎಷ್ಟೊಂದು ಜನ ತಾಯಂದಿರು ನಮ್ಮ ಫಿಲ್ಮ್ ನೋಡ್ಬಿಟ್ಟು ಅಳ್ತಾ ಹತ್ಕೊಂಡು ಅಯ್ಯೋ ಹಿಂಗೆ ಹಿಂಗೆ ಹಿಂಗಾಗೋಯ್ತಾ ಅಂತ ಕೇಳ್ತಾರೆ. ಆಮೇಲೆ ಎಷ್ಟೊಂದು ಜನ ತಂದೆದಿರು, ತಂದೆ ಅಂದರು ತುಂಬ ಚೆನ್ನಾಗಿದೆ, ನನಗೆ ಈ ಸೆಂಟಿಮೆಂಟ್ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕೇಳಿದಾಗ ಎಲ್ಲೋ ನಾವು ಮಾಡಿದ ಪ್ರಯತ್ನ ಜನಕ್ಕೆ ತಲುಪ್ತಾ ಇದೆ ಅನ್ನೋದು ನಮ್ಮ ಖುಷಿ. ಇವತ್ತೆಲ್ಲ ಸೆಲೆಬ್ರಿಟಿಗಳು ಮೋಸ್ಟ್ ಆಫ್ ದ ನಾವು ಕರೆದಿದ್ದಕ್ಕೆ ಅದನ್ನು ಹೋಗ್ಬಿಟ್ಟು ಬಂದಿದ್ದಾರೆ, ನಮ್ಗೆ ಅದೇ ಖುಷಿ. ನಾನು ಇಷ್ಟು ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ರಾಜ್ ಅವರು ಇನ್ವೈಟ್ ಮಾಡಿದ್ದಕ್ಕೆ ಎಲ್ಲ ಬಂದರು, ಅವ್ರನ್ನ ನಾನು ನೋಡೋಕೆ ಸಿಕ್ತು. ಶಿವಣ್ಣ ಅವರು, ರಮೇಶ್ ಅರವಿಂದ್ ಅವರು, ಇನ್ನು ಎಷ್ಟೊಂದು ಜನ ಬಂದು ನಮಗೆ ವಿಶ್ ಮಾಡಿದ್ದು, ಸಿನಿಮಾನ ಮೆಚ್ಕೊಂಡಿದ್ದು ನನಗೆ ತುಂಬ ಖುಷಿ ಇದೆ. ಜನಕ್ಕೂ ಇದು ಹಾಗೆ ತಲುಪುತ್ತೆ ಅಂದ್ಕೊಂಡಿದ್ದೀವಿ. ಎಲ್ಲರೂ ಒಂದು ಸಿನಿಮಾ ನೋಡಿ, ತುಂಬ ಏನೋ ಒಂದು ಫ್ಯಾಮಿಲಿ ಎಂಟರ್ಟೈನರ್. ನಮಗೆ ಎಷ್ಟು ಕನೆಕ್ಟ್ ಆಗುತ್ತೋ ನಿಮ್ಗಳಿಗೂ ಅಷ್ಟೇ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅದು ಎಲ್ಲರೂ ಪ್ರೂವ್ ಆಗ್ತಾ ಇದೆ ಪ್ರತಿಯೊಂದು ಶೋ ಅಲ್ಲೂ. ಸೊ ಪ್ಲೀಸ್ ಕಮ್ ಅಂಡ್ ವಾಚ್. ಎಲ್ಲರಿಗೂ ನಮಸ್ಕಾರ. ನಮ್ಗೆ ತುಂಬ ಖುಷಿ ಈ ಥರ ಆಡಿಯನ್ಸ್ ಈ ಸಿನಿಮಾನ ರಿಸೀವ್ ಮಾಡ್ತಾ ಇರೋದು. ರಾಜ್ ಅವ್ರು ಹೇಳ್ದಂಗೆ ಆರ್ಫನ್ಸ್ ಬಗ್ಗೆ, ಅನಾಥರ ಬಗ್ಗೆ, ಅಥವಾ ನಾನು ಮಾಡಿರೋ ಪಾತ್ರ, ಸೊಸೈಟಿ ಆ್ಯಕ್ಸೆಪ್ಟ್ ಮಾಡಿರೋಂಥ ಒಂದು ಕ್ಯಾರೆಕ್ಟರ್ಸ್ನ ಇಷ್ಟು ಪ್ರೀತಿ ತೋರಿಸ್ತಾ ಇರೋದು ವೆರಿ ವೆರಿ ಹ್ಯಾಪಿ. ಆ್ಯಂಡ್ ನನಗಂತೂ ತುಂಬ ಖುಷಿ. ಐ ಆಮ್ ಅ ಪಾರ್ಟ್ ಆಫ್ ಸಚ್ ಅ ಗುಡ್ ಫಿಲಮ್. ನಮ್ಮ ಅಮ್ಮ, ನಮ್ಮ ಅಪ್ಪ, ಎಲ್ಲ ವಯಸ್ಸವರು ಇಷ್ಟಪಡ್ತಿದ್ದಾರೆ ಸಿನಿಮಾ. ಐ ಆಮ್ ವೆರಿ ಆ್ಯಕ್ಚುಲಿ ಇಮೋಷ್ನಲ್ ಟುಡೇ. ಮೊದಲನೇ ಸತಿ ಐ ಥಿಂಕ್ ಐ ವಾಚ್ ಇಟ್ ವಿತ್ ಗುಡ್ ಸೌಂಡ್ ಅಂಡ್ ಆಲ್, ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಐ ಲವ್ ಯು ರಾಜ್, ಐ ಲವ್ ಯು ಚೈತ್ರಾ. ಸೊ ಥ್ಯಾಂಕ್ ಯು.